ಜ್ಞೇಯಂ ಸಮಿತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಶೇಷದ್ಗುಣಂ ಸಂತುಷ್ಟ ಬುದ್ಧಿನಾಮ ಏವ ಪ್ರಮಾಣಂ ಶಂಕಾ ದುಷ್ಟ ಬುದ್ಧಿ ವೇದವನ್ನು ಬಿಟ್ಟೇ ಬಿಟ್ಟು ವೇದ ಬಿಟ್ಟು ಸ್ವತಃ ಪ್ರಾಮಾಣ್ಯ ಅನ್ನೋದನ್ನು ಒಪ್ಪಲೇಬೇಕಾಗ್ತದೆ ಅಂತ ಹೇಳಿ ಸತ್ಯಕ್ಕೆ ನಾವು ಪರತಃ ಪ್ರಾಮಾಣ್ಯವನ್ನು ಹುಡುಕಬೇಕು ಅಂದ್ರೆ ಅನವಸ್ಥ ಬಂದೇ ಬರ್ತದೆ. ಈಗ ವೇದದ ಬಗ್ಗೆ ಇದನ್ನು ನಾವು ಮಾತಾಡಿದ್ವಿ ಹಿಂದೆ, ಇದು ಆಂತರಿಕ ವಿಷಯ ಬಂತು ನಡುವ ಮುಖ್ಯವಾಗಿದ್ದದ್ದು ವೇದ. ಈಗ ನಮಗ ಪ್ರಶ್ನೆ ಇರೋದು ವೇದದ ಬಗ್ಗೆ 108 ಪ್ರಶ್ನೆ ಬರ್ತಾವ. ವೇದವನ್ನು ಒಪ್ಪಲಿಕ್ಕೆ ಇರಲಿಕ್ಕೂ ಕಾರಣ ಇದ್ದೇನೆ, ಅದೇ ರೀತಿ ಯಾಕೆ ಒಪ್ಪಬೇಕ್ರಿ ಅನ್ನೋದು, ಅದೇನು ಸರ್ವಜ್ಞೇನು ಅಂತ ಅವ ಬರ್ದಾವ ಒಬ್ಬ ಇರೇಬೇಕಲ್ಲ ಅದಕ್ಕೆ ಅವ್ರು ಏನ್ ಹೇಳಿದ್ರು, ಸತ್ಯದ ಬಗ್ಗೆ ಶಂಕೆ ಏನೇ ಬರ್ತದ ಅದು ಬುದ್ಧಿ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಬುದ್ಧಿ ದೋಷನೇ ಅದು ಸತ್ಯದ ಬಗ್ಗೆ. ಸತ್ಯದ ಬಗ್ಗೆ ಯಾವುದೇ ಒಂದು ವಿಷಯ ಅಂತ ಹೇಳ್ತಾರೆ ಸತ್ಯ ಹೌದಾದ್ರು ಅನ್ನುವಾಗ ನಿಮ್ಗೆ ಶಂಕೆ ಬಂತು ಅಂದಾಗ, ಶಂಕಾ ಅವಕಾಶ ಇತ್ತು ಅಂದಾಗ ಅದು ಬುದ್ಧಿ ದೋಷನೇ, ನಿಮ್ಮ ಬುದ್ಧಿ ನಿರ್ಣಯ ಮಾಡಿಲ್ಲ ಅಂತ ಅರ್ಥ ಆಗಿದೆ. ಇಂಥದ್ದೇನೋ ಒಪ್ಪೋದು ಒಪ್ಪೋದು ಅಂದ್ರೆ ಶಂಕಾ ಬಂತು, ಶಂಕಾ ಬಂತು ಅಂದ್ರೆ ಅದೇ ದೋಷ ಬಂತು. ದೋಷ ಅಂದ್ರೆ ಕೆಟ್ಟನೆ ಅಂತ ತಿಳ್ಕೋಬೇಡ್ರಿ, ಭಿನ್ನವಾಗಿ ಅದು ಇದ್ದದ್ದೇ ಇದ್ದಂತ ಅಂತ ಒಪ್ಪಲಿಕ್ಕೆ ಆಗದೆ ಇರೋ ಹೇಳಿದ್ದು ಇದ್ದಂತೆ ಇದೆ ಅನ್ನೋದನ್ನ ಹೇಳಲಿಕ್ಕೆ ಒಪ್ಪದೆ ಆಗದ ಶಂಕ. ಶಂಕೆ ಅನ್ಕೊಳ್ಳೇನೋ ಅರ್ಥ ಮಾಡಿ ಶುಗರ್ ಅಂದ್ರೆ ಮಿಸ್ಮ್ಯಾನೇಜ್ಮೆಂಟ್ ಇನ್ ಫೋರ್ಡ್ ಅಷ್ಟೇ, ಮತ್ತೊಂದೇನಿದೆ ಹಂಗಿದೆ. ಎಲ್ಲಿ ಬುದ್ಧಿ ದೋಷ ಇರೋದಿಲ್ಲ ಅಲ್ಲಿ ಸತ್ಯನೇ ಸಿಗುತ್ತೆ. ಅದಕ್ಕೆ ಇವೆಲ್ಲ ಶಂಕೆಗಳಿಗೆ ಬುದ್ಧಿ ದೋಷನೇ ಬರುತ್ತದೆ. ಸರಿ, ಇಷ್ಟ ಮಟ್ಟಿಗೆ ಒಬ್ಬ ಒಂದು ಅಂದ್ರೆ ಬುದ್ಧಿ ದೋಷ ಲೌಕಿಕವಾಗಿ ಎಲ್ಲಾ ಕಡೆ ಕಾಣ್ತದಲ್ಲ, ಬುದ್ಧಿ ದೋಷ ಎಲ್ಲಾ ಕಡೆ ಕಂಡೇ ಕಾಣ್ತದೆ. ಎಲ್ಲಿ ನೀವು ಏನಾದ್ರು ಇದು ಹೌದೇನೋ ಅಂದ್ಕೊಳ್ಳಿ, ಎಲ್ಲ ಹೌದು ಅದು ಅಂತ ವಿಚಾರ ಮಾಡಿ ತಗೋತೀರಿ ಎಲ್ಲ ಕಡೆ, ಹೆಚ್ಚು ಕಡಿಮೆ ಎಲ್ಲ ಕಡೆ ವಿಚಾರ ಮಾಡಿದ್ರೆ ಏನ್ ತೋರದೇ ಇಲ್ಲ. ಸುಪ್ತರ ವಿಚಾರ ಮಾಡ್ತಾರೆ, ಸ್ಪಷ್ಟರ ವಿಚಾರ ಮಾಡ್ತಾರೆ. ಈಗ ಹತ್ತರ್ಮ ಹಲವರು ಫಲ ಬರ್ತದೆ ಇಲ್ಲದ ಮತ್ತೊಂದು ಯಾವ ಚಲೋ ಯಾವ್ದು ಕಟ್ಟಿ ಯಾವ್ದೋ ತಗೋತೇವೆ. ಸೆಲೆಕ್ಷನ್ ಇದ್ದೆ ಆಗಲು ಸೆಲೆಕ್ಟ್ ದಾಟ್ ಓನ್ಲಿ ಆಗಲು ಸೆಲೆಕ್ಟ್ ದಾಟ್ ಓನ್ಲಿ ಮನುಷ್ಯನಿಗೆ ತನ್ನ ತನ ಅನ್ನೋದೊಂದು ಅದಕ್ಕೆ ಯಾವ್ದು ಹೊಂದದ ಅದು ತಗೋತಾವ, ಯಾವ್ದು ಹೊಂದದಲ್ಲ ಅದ್ ನನ್ ಶಂಕ ಬರ್ತಾವ್ರ ಅಂತ ಅದನ್ನು ಇಲ್ಲೋ ಅಂತ ನನಗೆ ಬೇಕಾಗುವಂತದ್ದೇ ಇದೆ ಅದನ್ನೂ ಇಲ್ಲೋ ಇದು ಶಂಕ. ಯಾಕೆ ಬಂತು? ನಮ್ಮ ವೈಯಕ್ತಿಕ ವಿಷಯ ಹೆಂಗ್ ಬಂತು ಎರಡು ವೈಯಕ್ತಿಕ ವಿಷಯ ಅದಕ್ಕೆ ಹೊಂದಾಣಿಕೆ. ಹಂಗಾದ್ರೆ ದೋಷ ಬುದ್ಧಿ ನಾಮ ಅಂದ್ರೆ ಏನ್ ಅನ್ಬೇಕು? ಇದೊಂದು ಪ್ರಶ್ನೆ. ಉದಾಹರಣೆ ಹಾಕ್ಬೋದು ನೋಡ್ರಿ, ಅಂದ್ರೆ ಅವನ ಸ್ವಭಾವಕ್ಕೆ ಯಾವುದು ಒಗ್ಗುತ್ತೋ ಅದೇ ಅದು ಹೌದೋ ಅಲ್ಲೋ ಅಂತ ಶಂಕೆ ಬರ್ತದೆ. ಅವನ ಸ್ವಭಾವಕ್ಕೆ ಯಾವುದು ಒಗ್ಗುತ್ತೋ ಅದಕ್ಕೆ ಇಲ್ಲೇನ್ ಹೇಳ್ತಾರೆ ನೋಡ್ರಿ, ದುಷ್ಟ ಬುದ್ಧಿ ನಾಮೇವ ಅಪ್ರಾಮಾಣ್ಯ ಶಂಕ ಹಿಂದೆ ಬಂದು ಇದೆ ಪರತ ಅಪ್ರಾಮಾಣ್ಯ. ಪ್ರಾಮಾಣ್ಯ
ब्रह्मण्यंचा सुप्रहेयो इत्येव ये यदि एवं ज्ञानग्राहक मात्रेण ज्ञानग्राहक बुद्धि मात्रेण ஆனா இரநூறு கட்டு சார் வேப்போ அந்த அனுஷ்டோ அந்த முதல்ல நோடியா சார் சொல்லாட்டோ தோல் பண்ணிச்சோம் போல தோழக்கே அதுல அது என்ன உபயோகம் விட்டு விட போதும் தோல் ஞான கிராகத்துவ ஒன்று கடை இருக்குது ಜ್ಞಾನ ಗ್ರಾಹಕತ್ವ ಇದ್ದು ಅದೇ ನನಗೆ ಬೇಕಾದಂತೆ ಹೋದೋದು ಜ್ಞಪ್ತಿ ಆಗಲ್ಲ ವಿಸ್ಪತ್ತಿ ಜ್ಞಪ್ತಿ ಇಲ್ಲ ಎರಡು ಈ ವ್ಯುತ್ಪತ್ತಿ ಜ್ಞಪ್ತಿಯ ಎದುರ ಮೇಲೆ ಅವಲಂಬಿಸಿರ್ತಾವ ವ್ಯಕ್ತಿಯ ಮೇಲೆ ಹೇಳಿದ್ದು ಎಲ್ಲರೂ ಹಿಂದೆ ಸೇರಿಸಿರ್ತಾರೆ ನಾನು ಬರ್ಬೋದು ತೋಳು ಜ್ಞಾನ ಗ್ರಾಹಕ ಮಾತ್ರೇನ ಇವ ಪ್ರಾಮಾಣ್ಯ ಗ್ರಹಣ ಇತಿ ಪ್ರಾಪ್ತಿ ಪ್ರಾಮಾಣ್ಯ ಮಿತಿ ಪ್ರಾಮಾಣ್ಯ ಸ್ವತಸ್ವಂ ಸ್ಯಾತ್ ಇರಲಿ ಜ್ಞಾನ ಗ್ರಾಹಕ ಮಾತ್ರೇನ ಇವ ಪ್ರಾಮಾಣ್ಯ ಗ್ರಹಣ ಪ್ರಾಮ ಖರೆ ಅದ ಇಲ್ಲಿ ಪ್ರಾಮಾಣ್ಯ ಗ್ರಹಣ ಅಂದ್ರೆ ಪ್ರಾಮಾಣ್ಯ ಬೇಕಾಗೋದು ಅಂತ ಅರ್ಥಲ್ಲ ಇದ್ದದ್ದನ್ನು ಇದ್ದಂತೆ ತಿಳ್ಕೊಳ್ಳೋದು ಬೇಕಬೇಡ ಮುಂದಿಂದ ಮುಂದಿನದ್ದು ಜ್ಞಾನ ಗ್ರಾಹಕ ಮಾತ್ರೇನ ಪ್ರಾಮಾಣ್ಯ ಗ್ರಹಣ ಅದು ಕಡೆನೇ ಇದ್ದಾರೆ ಅದೇ ಪ್ರಮಾಣ ಇರುತ್ತ ಬಾಳೆಹಣ್ಣು ಅದಾದ್ರೆ ಅದೇ ಅಷ್ಟೇ ಅದು ಬಾಳೆಹಣ್ಣು ತಿನ್ನೋದು ಶುಗರಿಗೆ ಇದು ದೋಸೆ ಹೌದಾ ತಗೊಂಡಿಲ್ಲ ಬಾಳೆಹಣ್ಣು ತಿನ್ನೋಂಗೇ ಇಲ್ಲ ಮೊದಲೇ ಇದು ಹೌದಾ ಇನ್ನು ನಮ್ಮ ಶುಗರ್ ಅಗ್ರಿ ಕಮ್ಮಿ ಅದ ಅಂದ್ರೆ ಅಗದಿ ಕಮ್ಮಿ ಅದ ಅಂದ್ರೆ ಈ ಅಲಕ್ಕೆ ವಾಯಣ ಸಿಗ್ತಾವ ಇಷ್ಟೇ ಅದು ಅರ್ಧ ತಗೋಬೋದು ಬಾಳೆಹಣ್ಣು ಒಂದು ತಗೊಂಡ್ರೆ ಶುಗರ್ ಎಡ್ಡೆ ಏರಿಯ ಶುಗರ್ ಏರಿಯ ಬಿಡ್ತದೆ ಅವಾರ್ಡೆಡ್ 99% ಅವಾರ್ಡೆಡ್ ಇದು ಶುಗರ್ ನನ್ನಂಗೆ ಒಬ್ಬ ಶುಗರ್ ಡಾಕ್ಟರ್ ಇತ್ತಲ್ಲಿ ನೋಡಿ ಗ್ರಾಹಕ ಮಾತ್ರ ಅದು ಪ್ರಮಾಣ ಅಲ್ಲಿ ಹೋಗಿ ನೋಡಿದಾಗ ನನಗೆ ಈ ಬಾಳೆಹಣ್ಣು ತಿಳಿತೋ ಇಲ್ವೋ ಪಕ್ಕ ಅದು ಯಾವಕ್ಕೆ ಬಾಳೆಹಣ್ಣು ಇರ್ಬೋದು ನಿಮಗೆ ಆಗದೆ ಇರ್ಬೋದು ಅಥವಾ ಮತ್ತೊಂದು ಬಾಳೆಹಣ್ಣು ಇರ್ಬೋದು ನೀಂದ್ರೆ ಬಾಳೆಹಣ್ಣು ನಿಮಗೆ ಆಗೋದಿಲ್ಲ ಜ್ಞಪ್ತಿಯೊಳಗೂ ಕೂಡ ಅದು ಅಂತ ಅನಿಸ್ಬೇಕು ಅದಕ್ಕೆ ಜ್ಞಾನ ಗ್ರಾಹಕ ಮಾತ್ರೇನ ಪ್ರಾಮಾಣ್ಯ ಪ್ರಾಮಾಣ್ಯ ಸ್ವತಃ ಇದ್ದಂತೆ ತಿಳಿಯೋದು ನಮ್ಮ ಜ್ಞಾನ ಗ್ರಾಹಕ ಸಾಕ್ಷಿಯಿಂದಲೇ ಶಂಕಾ ಬಂದ್ರೆ ಬುದ್ಧಿ ದೋಷ ಅದಕ್ಕೆ ಇಲ್ಲಿ ಪ್ರಾಮಾಣ್ಯ ಆಗೋದು ಯಾವಾಗ ಸ್ವತಃ ಪ್ರಾಮಾಣ್ಯವನ್ನು ಹೇಳಲಿಕ್ಕೆ ನೀವು ಬೇರೆ ಪ್ರಮಾಣವನ್ನು ತರೋ ಕಾರಣ ಇಲ್ಲ ತರಬೇಕಂದ್ರೆ ಮತ್ತೆ ಅದಕ್ಕೂ ಪ್ರಮಾಣ ಬೇಕಾಗ್ತದೆ ಎಂ ಹಿಂಗೆ ನಾವು ಹೇಳಿದ ಜ್ಞಾನ ಗ್ರಾಹಕ ಮಾತ್ರ ಏನಾಗಿರುವ ಪ್ರಾಮಾಣ್ಯ ಗ್ರಹಣ ಪ್ರಾಮಾಣ್ಯ ಸ್ವತಃ ಸ್ಯಾತ್ ತದಾ ಜ್ಞಾನ ಗ್ರಾಹಕ ಸಾಕ್ಷಿಣ ಪ್ರಾಮಾಣ್ಯ ಗ್ರಹಣ ಸ್ವಭಾವ ಇತಿ ಉಕ್ತಂ ಭವತಿ ಸಾಕ್ಷಿ ತಗೊಳ್ಳುವುದು ಸಾಕ್ಷಿಯನ್ನ ಪ್ರಾಮಾಣವಾಗಿಯೇ ತೆಗೆದುಕೊಳ್ಳುವುದು ಸಾಕ್ಷಿಯೇ ಕೆಲಸ ಅದು ಪ್ರಮಾಣ ಅಂತ ತೋರ್ತದೆ ಅಂತ ಅಂದಂಗಾಯ್ತು ಭಕ್ತಿಗೆ ಬೇರೆ ಇದ್ದ ಅಪೇಕ್ಷೆ ಬೇಡ ಬೇಡ ಅಂತ ಅನಿಸ್ತದೆ ಅದಕ್ಕೊಂದು ವಿಷಯ ಬೇರೆ ಕೆಲಸ ಅಂದ್ರೆ ಪರಾನಪೇಕ್ಷ ಸ್ವಭಾವತ್ವ ಸಾಕ್ಷಿ ಸ್ವತಃ ಅಂದರೆ ಇದು ಅನಪೇಕ್ಷ ಸ್ವಭಾವ ಸ್ವತಃ ಬೌದ್ಧ ಹಂಗರಿ ಸಂಶಯ ಬಂತು ಅಂತ ಸ್ವತಃ ಸ್ವತಃ ಪ್ರಾಮಾಣ್ಯ ಅಂದ್ರೆ ಅದು ಇದ್ದದ್ದು ಪ್ರಮಾಣ ತಥಾಚ ಬೌದ್ಧಾದಿ ವಾಕ್ಯ ಜನಿತ ಜ್ಞಾನ ಸ್ಯಾಪಿ
उत्पत्तौ स्वतस्वम् ಬೌದ್ಧಾದಿ ಗಣಿತ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ದೆ ಹೇಳಿದ್ದೆ ಏನು ಅನ್ನೋದು ಒಂದೇ ಬರ್ತದಲ್ಲ ಹೇಳಿದ್ದೆ ಉತ್ಪತ್ತಿ ಆಗ್ತದೆ ಇದು ಉತ್ಪತ್ತಿ ಆಗ್ತದೆ ವ್ಯಕ್ತಿ ಒಳಗ ವ್ಯಕ್ತಿ ಒಳಗ ಅದನ್ನ ಹೇಗೆ ಹೌದು ಅಲ್ಲೇ ಇದು ಪ್ರಮಾಣ ಹೋಗೋಲ್ಲೋ ಆದ್ರೆ ಅವ ಬರ್ದದ್ದು ನಿಮಗೆ ಉತ್ಪತ್ತಿ ಒಳಗಂತೂ ಸ್ವಾತಂತ್ರ್ಯ ಇರ್ಬೋದು ಅದು ಖರೇನೆ ಆಗ್ಬೇಕು ಸ್ವತಃ ಈಗ ನೀವು ಸೌಖ್ಯ ಬಂದ್ರೆ ಪ್ರಮಾಣ ತಗೋಳ್ರಿ ಅಂತ ಹೇಳಿ ಬೌದ್ಧಾದಿಗ ಹೇಳ್ತಿರಲಿ ಸೌಖ್ಯ ಬರಲಿಲ್ಲ ಅಂದ್ರೆ ಪ್ರಮಾಣ ಆಯ್ತು ಬೌದ್ಧರು ದುಃಖವಿದೆ ಅಂತ ಹೇಳಿದ್ರು ಪ್ರಮಾಣ ದುಃಖವನ್ನು ಕಾಯ್ದುಕೊಳ್ಬೇಕು ಅಂತ ಹೇಳಿದ್ರು ಪ್ರಮಾಣ ಸ್ವತಃ ಅಂದ್ರೆ ಸ್ವತಃ ಅಂದ್ರೆ ಇದಕ್ಕೇನ್ ಮಾಡ್ತಾರೆ ಅಂತ ಕೇಳ್ತಾನ ಬೌದ್ಧಾದಿ ಸಾಕ್ಷ್ಯ ಪ್ರಾಮಾಣ್ಯ ಅಂದ್ರೆ ಬೌದ್ಧಾದಿ ವಾಕ್ಯ ಜನಿಸಿದ ಜ್ಞಾನ ಹೌದು ಜ್ಞಾನಕ್ಕೆ ವಿಚಾರ ಬೌದ್ಧಾದಿ ಜನಿತ ವಾಕ್ಯ ಜನಿತ ಜ್ಞಾನ ಸಾಕ್ಷ್ಯ ಪ್ರಮಾಣ ಸ್ವಭಾವ ಅನುಪಾಯ ಸತ್ಯ ಚೌಕೋ ಸ್ವಭಾವ ಅನ್ನಂಗಾಯ್ತು ಸಾಕ್ಷಿ ಸಾಕ್ಷಿ ಸಿದ್ಧ ಆಯ್ತು ಸಂಶಯ ಅಂದ್ರೆ ಅದು ಪ್ರಾಮಾಣ್ಯವನ್ನೇ ತಿಳ್ಕೊತು ಅಂತಾಯ್ತು ಬೌದ್ಧಾದಿಗಳನ್ನು ತಿಳ್ಕೊತದದು ಬೌದ್ಧಾದಿ ಹೇಳಿದ ವಾಕ್ಯಗಳನ್ನು ತಿಳ್ಕೊಳ್ತದೆ ಅದು ಹೇಳ್ಕೊಂಡು ಸತ್ಯನೇ ಇಲ್ಲೇ ಪ್ರಶ್ನೆ ಇರ್ತದೆ ಸಾಕ್ಷಿ ಪ್ರಾಪ್ತೇ ಸಂಶಯ ಆಗಲ್ಲ ಸಾಕ್ಷಿ ಸಿದ್ಧೆ ಓ ಪ್ರಾಪ್ತೆ ಉತ್ಪತ್ತಿ ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋದು ಹಂಗೆ ಇರ್ತದೆ ಸಾಕ್ಷಿ ಪ್ರಾಪ್ತೇನ ವಸ್ತು ಪ್ರಮಾಣ ಇರುವುದ ಸಾಕ್ಷಿ ಜ್ಞಪ್ತೆ ಅದು ಒಮ್ಮೆ ಸಿದ್ಧ ಆದ್ಮೇಲೆ ಮುಂದದ ಯಾವತ್ತು ಇದಾಗಿಲ್ಲ ಆದ್ರೆ ಅವೇನಂತಾನೆ ಸಾಕ್ಷಿ ತಿಳಿದು ಸತ್ಯ ಅಂದ್ಬಿಟ್ಟು ಅಂದ್ರೆ ಅವ ಉತ್ಪತ್ತಿ ಜಪ್ತಿ ಒಂದೇ ಮಾಡ್ತಾನ ಆದ್ರೆ ಏನು ಹೇಳೋದಿಲ್ಲ ಹೇಳಿದ್ರೆ ಮಾಡಬೇಕಾದ ಅಪ್ರಮಾಣಕ್ಕಷ್ಟೇ ಅಂತ ಹೇಳಿದ್ರೆ ಸಂಶಯ ಇಲ್ಲ ಏನ್ ಬಂದದ್ದೆಲ್ಲ ನಾವೇನ್ ಸಂಶಯ ಮಾಡುವುದಿಲ್ಲ ಶಾಂತೋಭವ ಪರಚಿದ್ದಂ ಕಲಯ ಪರೋಪಕಾರಿ ಭವ ಸಾಕ್ಷಿ ಸಿದ್ಧಂ ಹಂಗ ಬೌದ್ಧ ವಾಕ್ಯವ ಸಾಕ್ಷಿ ಸಿದ್ಧಂ ಸಾಕ್ಷಿ ಸಿದ್ಧಂ ಅಂದ್ರೆ ಸಾಕ್ಷಿ ಜ್ಞಾತಂ ಅನ್ನೋದು ಬೇರೆ ಜ್ಞಾತನ ಸಿದ್ಧ ಬೇರೆ ತಿಳ್ಕೊಳ್ಳೋದು ಅದರ ಸತ್ಯವನ್ನ ಕಂಡುಹಿಡಿಯುವುದು ಸತ್ಯ ಕಂಡು ಹಿಡಿಯಬೇಕಾದ್ರೆ ಸಂಶಯ ಬರ್ತದೆ ಕಂಡು ಹಿಡಿಯಬೇಕು ಅನ್ನೋ ಪ್ರಶ್ನೆ ಬಂದಲ್ಲಿ ಬರ್ತು ಆದ್ರೆ ಏನೇ ಆದ್ರೂ ಬಂದು ಸತ್ಯ ಅಂತ ಹೇಳ್ತದ ಇದ್ದು ಸತ್ಯ ವೇದವಾಕ್ಯ ನೀವು ಮುಂದೆ ಸಂಶಯ ಬರೋದು ಯಾಕೆ ಇದ್ದು ಸತ್ಯ ಅಂತ ಅನ್ಬೇಕಲ್ಲ ಹಂಗ ಓದೋದ್ ಎಂದು ವಾಕ್ಯ ಸಾಕಿ ಸಾಕಿ ಗಣ್ಯ ಅದು ಗಣ್ಯ ಅಲ್ಲಿ ಏನ್ ಮಾಡ್ತೇನೆ ಅದು ಕರೆ ಅಂದ್ರೆ ಅವ್ರ ಖಂಡನ ಯಾಕೆ ಮಾಡ್ತೇನೆ ಸ್ವಭಾವ ಅನುಪಾಯ ಬೌದ್ಧಾದಿ ವಾಕ್ಯಗಂತ ಜ್ಞಾನ ಸಾಪಿ ಸಾಕ್ಷಿ ಪ್ರಮಾಣ ಗಣ್ಯ ಸ್ವಭಾವ ಅನುಪಾಯ ಸಾಕ್ಷಿ ಸ್ವಭಾವ ಹೌದು ಪ್ರಮಾಣ ತಿಳ್ಕೊಳ್ಳೋದು ಸಾಕ್ಷಿ ಸ್ವಭಾವ ಅಂತ ಹೇಳಿ ಸತ್ಯ ಅವ್ಯವಿಚಾರಿ ತೆಂಗೀಕರಣೀಯ ಸಾಕ್ಷಿ ಏನು ವ್ಯಭಿಚಾರ ಬರುವುದಿಲ್ಲ ಅಂತ ತಿಳ್ಕೊಬೇಕು ಸಾಕ್ಷಿ ತಿಳ್ಕೊಂಡದ್ದು ಸಂಶಯ ಇರುವುದಪ್ಪ ಅನ್ಯಥಾ ಅನ್ಯಥಾ ಪರೀಕ್ಷಾ ಹಾಕ ಪರಿಹಾರ ತದಪಿ ಪ್ರಮಾಣ ಅಪಚೇತ ಅದಕ್ಕೆ ಬೌದ್ಧ ವಾಕ್ಯನೂ ಪ್ರಮಾಣ ಆಗಬೇಕು ಪ್ರೆಸೆಂಟೇಟಿವ್ ಉದ್ದೇಶ ಯಾವ್ದಿದ್ರು ಇದೆ ಜ್ಞಾನ ಗ್ರಾಹಕ ಸಾಕ್ಷಿ ಪ್ರಮಾಣತ ಗೃಹಾತಿ ಇದು ಉತ್ಸರ್ಗ ಸಾಮಾನ್ಯ ಜನರಲೈಸ್ಡ್ ಥಿಂಗ್ ಅಂದ್ರೆ ಜ್ಞಾನ ಗ್ರಾಹಕ ಸಾಕ್ಷಿ ಪ್ರಮಾಣತ ಗೃಹಿ ಇದು ಉತ್ಸರ್ಗ ಸಾಮಾನ್ಯ ಜನರಲ್
exemptions are not expected. ಅಂದ್ರೆ ಪ್ರತಿಯೊಂದು ಕನ್ನಡಿ ಅನಾದಿ ಬರುತ್ತೆ ಸಾಕ್ಷಿ ಎಲ್ಲದಕ್ಕೂ ಇಟ್ಕೋಬೇಕು. ಇದು ಒಂದಕ್ಕಲ್ಲ, ಎಲ್ಲದಕ್ಕೂ. ಈ ಕೂಸ್ ಹೇಳ್ತದೆ ಹುಟ್ಟಿದ ಕೂಡಲೇ ಹೇಳಬೇಕು ಅನ್ನೋ ಹೆಂಗ್ ಹೇಳಿದ್ದು ಹಿಂದಿದ್ದು ಅಲ್ಲಿ ಹಂಗಾದ್ರೆ ಅನ್ನಾದಿ ಅಂದ್ರೆ ಯಾವ್ದು ಒಂದು ಇದು ಬಂದ್ರೆ ಅದ್ ಅನಾದಿ ಆಲ್ರೆಡಿ ಅದಕ್ಕೆ ಜ್ಞಪ್ತಿ ಅದನ್ನ ಎಲ್ಲಾ ವಿಷಯಕ್ಕಿರ್ತದಲ್ರಿ, ಎಲ್ಲಾ ವಿಷಯಕ್ಕೆ ಇರಬೇಕಲ್ಲ. ನೀವು ಗೊತ್ತಿಲ್ಲದ ನೀವು ಗೊತ್ತಿಡಿಯೋದೇ ಅದಕ್ಕೆ ಆಧಾರ ಬೇಕು. ಆ ಮೂಲ ಅನ್ನೋದು ಒಂದು ಆಧಾರ, ಹೇಳಿಕೆ ಅನ್ನೋದು ಒಂದು ಆಧಾರ, ಹೇಳೋದೊಂದು ಒಂದು ಅನಾದಿನೇ ಇರಬೇಕು. ಅವ ಯಾವ ಆಪ್ ಆಗಿರ್ತಾನೆ ಅವನ ಯಾರಾದ್ರೂ ನೋಡಿ ಬೇಕಲ್ಲ, ಪೂರ್ವವೇ ಬೇಕಿರಬೇಕು. ಅದಕ್ಕೆ ಅದೇ ಈಗ ಅದಕ್ಕೆ ಸಂವಾದ ಅಂತ ಸಾಕ್ಷಿ ಸತ್ಯವನ್ನು ತಿಳ್ಕೊಳ್ಬೇಕಾದ್ರೆ ಸಂವಾದ ಬೇಕು. ಸಂವಾದ ತೆಗೆದ್ರೆ ಯಾವಾಗ ಸಾಕ್ಷಿಗೆ ಸಂವಾದ ಬರ್ತದೆ ಮತ್ತೇನಿಲ್ಲ, ವಿಚಾರಕ್ಕೆ ಹೋಗ್ತದೆ, ಅದು ವಿಚಾರ ಮಾಡ್ತದೆ ಸಾಕ್ಷಿ. ಹ್ಮ್, ನಿರ್ಣಯಕ್ಕೆ ಬಂದಿಲ್ಲ ತಿಳ್ಕೊಂಡವ ಯಾವ್ದು ಸಾಕ್ಷಿ ಇದನ್ನ ಮಾಡ್ತದೆ ವಿಚಾರ ಮಾಡ್ತದೆ ಅಂತ ಅಂತ ಶಂಕ ಅಂದ್ರೆ ಬುದ್ಧಿ ಕಲ್ಸ್ ಬುದ್ಧಿ ಕಲ್ಸ್ ಹಿಂದ್ ಹಿಂಗಾಗಿತ್ತು ಅವಾಗಾಗಿತ್ತು ಹಿಂಗಾಗಿತ್ತು ಈಗ ಹಿಂಗಾಗ್ತದೆ ವಿಷಮವಾದ ವಿಷಮವಾದ ಅಪವಾದ ಮತ ಗೃಹಾತಿ ಅಪ್ರಮಾಣ್ಯ ಮತ ಗೃಹಾತಿ ವಿಷಮವಾದ ಅಪ್ರಮಾಣ್ಯಾತಿ ನಡು ಇದಾಗಿಲ್ಲ ದೃಢ ಆಗಿಲ್ಲ ತಗೋದು ಅರ್ಥ ಮತ್ತೊಂದು ವಿಚಾರಕ್ಕೆ ಬೀಳ್ತದೆ ಅದನ್ನ ಕ್ರಮ ಕೂಡ ಮಾಡ್ತಿದ್ದಾರೆ ಅನೇಕ ನಿರ್ಣಯ ಮಾಡ್ತಾ ವಿಷಮವಾದ ಇಲ್ಲ ಅಂದ್ರೆ ಅದು ಸಿದ್ಧನೆ ಸಿದ್ಧನೆ ವಿಷಮವಾದ ಇಲ್ಲ ಸಿದ್ಧನೆ ಅಲ್ಲಿ ಅಪವಾದ ಇಲ್ಲ ಅಂತ ಇಲ್ಲ ವಿಷಮವಾದ ಬಂತು ಅಪ್ರಮಾಣ ಜ್ಞಾನ ಮಾಡಿ ಆಗ ಅಪ್ರಮಾಣ ಅಂತ ಹೇಳ್ತದೆ. ಅಪ್ರಮಾಣ ಅನ್ನೋದು ಜ್ಞಾನ, ಪ್ರಮಾಣ ಅನ್ನೋದು ಜ್ಞಾನ. ವಿಷಮವಾದ ಲಕ್ಷಣ ವಿಷಮವಾದ ಲಕ್ಷಣ ಪರತಃ ಅಲ್ಲ ಅಂತ ಅನ್ನೋದು ಬೇರೆ ಆಗ್ತದೆ, ಇದರಿಂದ ಬರೋದಲ್ಲ ಅದು. ಅದಕ್ಕೆ ಪರತಃ ಅಪವಾದ ಅಪ್ರಾಮಾಣ್ಯ ಅಂತ ಗಣಾತಿ ಅಲ್ಲ ಅನ್ನೋದು ತಿಳಿದೆ ಇದ್ರು ಹೌದು ಅಂತ ತಿಳ್ಕೊಳ್ತದೆ. ಅಪ್ರಮಾಣ ಅಂತ ತಿಳ್ಕೊಂಡು ಹೌದು ಕಟ್ಟಿಗೆ ಮಾಡಿಟ್ಟಿರ್ತಾರೆ ನೋಡ್ರಿ ಅವನ ಹೋಗಿ ಕೈ ಹಾಕುವುದು ಕೈ ಹಾಕೋಕ್ಕಿಂತ ಮೊದಲಿಂದು ಅಪ್ರಮಾಣ ಇದ್ರೂ ಜ್ಞಾನ ಅದು ಸಾಕ್ಷಿ ಜ್ಞಾನ ಸಾಕ್ಷಿ ಜ್ಞಾನ ಜ್ಞಾನ ಅದು ಹೋಗಿ ಮುಗಿಸ್ತಾನ ಅದು ಪ್ರಮಾಣ ಪರೀಕ್ಷಾ
ಹೌದು ನೋಡಿದ್ದಾರೆ
ವಿಷಮವಾದ ದೋಷ ವಿಷಮವಾದ ದರ್ಶನ
ದುಷ್ಟ ಬುದ್ಧಿಯಾಮೇವ ಪ್ರಾಮಾಣ್ಯ ಶಂಕಾ ಹೇಳ ಅಲ್ಲಿ ಹೇಳ ಸ್ಪಷ್ಟ ಆಗುವುದು ಜನರಲ್ ಆಚೆ ಇಲ್ಲಿ ಅದನ್ನು ಸ್ಪಷ್ಟ ಮಾಡ್ತಾರೆ ವಿಷಮವಾದ ದೋಷ ಅಂದ್ರೆ ಏನು ವಿಷಮವಾದ ದೋಷ ಕಲುಷಿತ ವೇದ ಜನಿತ ವಿಜ್ಞಾನ ಅಪ್ರಾಮಾಣ್ಯ ಶಂಕಾ ಅಥವಾ ಹೇತೋ ಪ್ರಮಾಣ ಅಲ್ಲ ಅಂತ ಅಂದದ್ದು ಈ ವಿಷಮವಾದ ದೋಷದಿಂದಲೇ ಬಂದದ್ದು ವೇದವು ಪ್ರಮಾಣವಲ್ಲ ಅಂತ ಇವತ್ತು ಯಾರ್ಯಾರು ವಾದ ಮಾಡುತ್ತಾರೆ ಅದು ಸಾಕ್ಷಿ ವಿಷಮವಾದ ಅವರವರ ಸಾಕ್ಷಿ ಅವರವರ ಸಾಕ್ಷಿ ವಿಷಮವಾದ ಆಗ ಬಂದದ್ದು ದೋಷದಿಂದ ಬಂದಿದ್ದೆ ದೋಷದಿಂದ ಬುದ್ಧಿ ದೋಷದಿಂದಲೇ ಬಂದಿದ್ದ ಸಾಕ್ಷಿಯನ್ನು ತಪ್ಪಿಕೊಳ್ಬೇಡ ಎಲ್ಲ ನೋಡುದು ಅಂದ್ರೆ ಅವ್ರು ಮತ್ತೆ ಬುದ್ಧಿ ದೋಷದಿಂದಾನೆ ಉಂಟದ ಎಲ್ಲ ಎಲ್ಲ ಮತಗಳು ವಿಷಮವಾದವನ್ನ ಇಟ್ಟುಕೊಂಡೇ ಉಂಟದ್ದು ಅದೇ ಒಬ್ಬ ಹೆಂಗದು ಏನು ಇದರಲ್ಲಿ ಹೋಗ್ತದೆ ಅನ್ನೋದನ್ನ ಅದಕ್ಕೂ ನಾನು ತೋರಿಸಿದೆ ದುಃಖ ಇದೆ ಬರೋಬ್ರಿ ಒಪ್ಪಬೇಕು ಕಳ್ಕೊಬೇಕು ಬರ್ತದೆ ಕಳ್ಕೊಬೇಕು ಒಪ್ತೀವಲ್ಲ ನಾವು ಎಲ್ಲಿ ವಿಷಮವಾದ ಬರ್ತದೆ ಅಲ್ಲಿ ಈ ವಿಷಮವಾದ ಮಾತು ಅದಕ್ಕ ವಿಷಮವಾದ ದೋಷ ಕಲುಷಿತ ಮನಸಾಂಪುಂಸಾಂ ವೇದ ಜನಿತ ವಿಜ್ಞಾನೇ ಅಪ್ರಾಮಾಣ್ಯ ಶಂಕಾ ಭವತಿ ದೃಷ್ಟ ಈ ಕಾರಣ ಇದು ಹೇಳ್ತು ವೇದ ಅಪ್ರಾಮಾಣ್ಯ ಎನ್ನುವರು ಅದರ ಸತ್ಯಸ್ಥಿತಿಯನ್ನು ತಿಳಿದುಕೊಳ್ಳದೆ ಔಪಾಸಿಕವಾದ ಸ್ಥಿತಿಗಳನ್ನು ಮಾತ್ರ ವಿಚಾರ ಮಾಡ್ತಾ 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 ವೈಚಾರಿಕವಾಗಿ ಅಲ್ಲಿ ಅವರು ದುಷ್ಟ ಬುದ್ಧಿಯಿಂದ ತಿಳಿದುಕೊಳ್ಳಲಾರದ ಬುದ್ಧಿಯಿಂದ ದುಷ್ಟ ಅನ್ನು ಕೂಡ ಮಾಡ್ತಾರಂತಲ್ಲ ಅದಕ್ಕೆ ದುಷ್ಟೇ ಹೇಳ್ತೀವಿ ನಾತ್ರ ಅಪ್ರಾಮಾಣ್ಯ ಶಂಕ ಸಾಕ್ಷಣ ಇಂದು ಮನಸ್ಸ ಮನಸ್ಸಾದ ಮನಸ್ಸು ತಿಳ್ಕೊಂಡಿರ್ತದೆ ಅಂದ್ರ ಮನಸ್ಸ ಬುದ್ಧಿ ಮತ್ತೆ ಸಾಕ್ಷಿಯ ಕೈಯಲ್ಲಿಯೇ ಇದ್ದ ತಕ್ಕಡೆ ಅದು ಅಪ್ರಾಮಾಣ್ಯ ಶಂಕಾ ಸಾಕ್ಷಣ ಹೊರಗಡೆ ಏನು ಒಂದು ಶಿ ಒಂದು ಕೆಜಿ ಪೈಡ ಕೊಡಪ್ಪ ಅಂದ್ರೆ ಒಂದು ಕೆಜಿ ಕೊಡ್ತಾನೆ ಈಗೇನೋ ಹಂಗ ಆಗ್ತಾವ್ ಗೊತ್ತೇ ಆಗಿಬಿಡ್ತ ಅವ್ರಿಗೆ ವಿಷಮವಾದ ಇದ್ದೇ ಇರ್ತದ ಅಂತ ತೂಕದಾಗ ಅದಕ್ಕಾಗದೇ ಬಂದು ಅವ್ರು ಮುಂದೆ ತೂಕ ಮಾಡಬೇಕು ಆ ಯಾಂತ್ರಿಕ ತೂಕ ಮಾಡಬೇಕು ಯಾಂತ್ರಿಕ ತೊಳ್ಕೊ ದೋಷ ಮಾಡೇ ಬಿಟ್ಟಿರ್ತಾವ ಅವಾಗ ಅವಾಗ ಪ್ರಮಾಣಕ್ಕಿದ್ರ ಏ ಇದು ಕೆ ಜಿ ಇಲ್ಲ ಅಂದ್ರೆ ಹಂಗಾದ್ರೆ ಮತ್ತೊಂದು ಕಡೆ ತೋರಿಸ್ತಿದ್ದಾರೆ ಅಂತ ಮತ್ತೊಂದು ಕಡೆ ಆ ಕಡೆ ತೋರಿಸ್ತಾರ ಇಲ್ಲದೇ ಇದ್ದವ್ರ ಇಲ್ಲ ಅವ್ರ ಅಂತ ಅದಕ್ಕೆ ವಿಷಮವಾದ ಅನ್ನೋ ಪ್ರಶ್ನೆ ಅಂದ್ರೆ ಆ ವಿಷಮವಾದ ಅನ್ನೋದೇ ಬುದ್ಧಿ ದೋಷ ಈ ಬುದ್ಧಿ ಅನ್ನೋದು ಮನಸ್ಸು ಹೇಳಿದ್ದನ್ನು ತೂಗಿ ನೋಡುವ ವಿಚಾರ ಅದಕ್ಕೆ ಮನಸ್ಸು ಬುದ್ಧಿ ಬೇರೆ ಮಾಡ್ಕೋಬಹುದು 24 ಬುದ್ಧಿ ಅಂತ ಹೇಳಿದ್ದೆ ಅದಕ್ಕೆ ಪ್ರಕೃತಿ ಹಿಡಿಬಾರ್ದು ಅಂತ
Visamvada dosha kalushita mamasam pumsam Veda janita vijnane apramana kalusha Ittyeva etoho Kalukulani veda apramanandru Anta shankarinne vartava Allanta shankaralannu nevo parihara marabe kattu Yadi dosha shanka vartate tathapi tatha shankayaha ಉತ್ತರಣಂ ಅವಶ್ಯಕಂ ನಾವು ಇಲ್ಲಿ ಅಲ್ಲಿಂದ ಮತ್ತೆ ವೇದ ಪ್ರಮಾಣ ಸಿದ್ಧಿ ಮಾಡಲಿಕ್ಕೆ ನಾವು ವಾದ ಮಾಡಬೇಕಾಗ್ತದೆ ಅಲ್ಲ ವೇದಗಳ ಅಪ್ರಾಮಾಣ್ಯ ಅಂತ ಸ್ಥಿತಿ ಬರೋದು ಅನೇಕ ಸಾಧ್ಯದ ಅದು ಬರೋದು ಶಂಕಾದಿಂದ ಬಂದಿರ್ತದೆ ಅದು ಪ್ರಾಮಾಣ್ಯದಿಂದ ನೋಡಬೇಕಾಗ್ತದೆ ಆಗ ವೇದ ಹೇಳಿದ್ದು ಸದಸ್ಯ ಅದಕ್ಕೆ ಸಮಾಧಿ ಆಗಬೇಕು ಕಷ್ಟದ ಎಲ್ಲ ಒಲ್ಲವರಿಗೆ ಸಂಯಮ ಸಮಾಧಿ ಆಗ್ಬೇಕನ್ನೋದು ನಾನಾ ನ ಅತ್ರ ಅಪ್ರಾಮಾಣ್ಯ ಶಂಕಾ ಸಾಕ್ಷಣ ಯತ್ಕಿಂಚಿತ್ ವ್ಯಭಿಚಾರಸ್ಯ ದರ್ಶನ ಮಾನವ ಸಂಬಂಧ ಯತ್ಕ್ವಚಿತ್ ವ್ಯಭಿಚಾರಸ್ಯ ದರ್ಶನ ಮಾನವ ಸಂಬಂಧ ತಪ್ಪು ಕಂಡ್ರೆ ಅದು ಮನುಷ್ಯನೇ ಇರ್ತದೆ ಸಾಮಾನ್ಯ ಸಾಮಾನ್ಯವಾಗಿ ಸಾಕ್ಷಿ ತಿಳಿದು ಅಪವಾದಾತ್ಮಕವಾಗಿ ವಿಲಕ್ಷಣ ಕಾರಣ ಸಹಿತವಾದ ವೈಲಕ್ಷಣಕ್ಕಾಗಿ ಕಾರಣ ಸಹಿತ ವೈಲಕ್ಷಣಕ್ಕಾಗಿ ಇದಂಗ ಒಂದು ಕಾಯ್ದೆ ಇರ್ತದೆ ಕಾಯ್ದೆಕ್ಕೆ ಉಪಭೋಗ ಮಾಡ್ಕೋ ಯಾಕೆ ಯಾಕೆ ಬರ್ಬೇಕು ಅದಕ್ಕೆ ಕಟ್ಟಬಲ್ಲಂಗೆ ಬರೋದು ಕಾಯ್ದೆಕ್ಕೆ ಉಪಯೋಗ ಉಪಭಾಗಗಳು ಯಾಕೆ ಬರ್ಬೇಕು ಸಂಪ್ರದೇಶ ಯಾಕೆ ಬರ್ಬೇಕು ಸಾಮಾನ್ಯವಾಗಿ ವೈಲಕ್ಷಣತೆಗಳು ಬರೋ ಸಂಭವ ಅದ ಹೌದು ಒಂದು ಯಾಕೆಂದ್ರೆ ಹಿಂಗಾಗಿದ್ರೆ ಅದಲ್ಲ ಅದು ಹಿಂಗಾಗಿದ್ರೆ ಇದೇ ಅರ್ಥ ಶಂಕಾ ಪರಿಪೂರ್ಣ ಅದಕ್ಕೆ ಕಾಯ್ದೆ ಸುಳ್ಳ ಕಾಯ್ದೆ ಜನರಲ್ಲ ಹಂಗೆ ಸಾಕ್ಷಿ ತಿಳ್ಕೊಳ್ಳೋದು ಸತ್ಯನೇ ಬೇರೆ ಬೇರೆ ಉಪಾಧಿಗಳು ಇರ್ತಾವ ಅದರಿಂದ ವಿಲಕ್ಷಣತೆ ಇರ್ತದೆ ಆ ವಿಲಕ್ಷಣತೆಯ ಪರಿಪೂರ್ಣ ಅರ್ಥ ಆಗದವರೆಗೆ ಅದು ಪ್ರಮಾಣ ಆಗುವುದಿಲ್ಲ ಆ ಸಂಶಯ ತಕ್ಕೊಳ್ಳೋದು ಅದಕ್ಕೆ ಪ್ರಮಾಣ ಸರಿಯಾಗಿ ಅದನ್ನು ನೋಡಿಕೊಳ್ಳೋದು ವೈಯಕ್ತಿಕ ವಿಷಯಗಳು ಒಬ್ಬ ನೀವು ಹೇಳಿದ ಸಹಿತ ಒಬ್ಬ ಹೋಗ್ಕೊಳ್ಳೋದು ಒಬ್ಬ ಹೋಗ್ಲಿಕ್ಕೆ ಹೌದು ಯತ್ಕಿಂಚಿತ್ ವ್ಯವಿಚಾರಸ್ಯ ದರ್ಶನ ಮಾನಸ ಇದು ಸಾಮಾನ್ಯತ ನಾಯಕರು ಎಲ್ಲರೂ ಒಪ್ಕೊಂಡ್ರು ಅತ ಸಾಮಾನ್ಯ ಮಾತ್ರ ಇಷ್ಟ ನೋಡ್ರಿ ಸಾಕ್ಷಿ ಬಗ್ಗೆ ಅಥ ಇದು ಪ್ರಾಮಾಣ್ಯಂ ಜ್ಞಾನ ಗ್ರಾಹಕ ಮಾತ್ರ ಗ್ರಹಿಸಂ ಸ್ಯಾತ್ ಇನ್ನೊಂದು ಚಾಬಿಟ್ಟಣ ಪ್ರಾಮಾಣ್ಯ ಅಥವಾ ಅಪ್ರಾಮಾಣ್ಯ ಎರಡು ಜ್ಞಾನ ಹೋದವರು ಸಾಕ್ಷಿ ಜ್ಞಾನವನ್ನು ತಿಳ್ಕೊಳ್ತದೋ ಎಲ್ಲೋ ಅಂದ್ರೆ ಅಪ್ರಾಮಾಣ್ಯನು ಅದೇ ತಿಳ್ಕೊಳ್ಳಿ ಜ್ಞಾನನು ಅದೇ ತಿಳ್ಕೊಳ್ಳಿ ನಿಷಿದ್ಧ ಮಾಡಿದಾರಲ್ಲ ತಿಳ್ಕೊಳ್ಳೋ ಮುಂದೆ ತಿಳ್ಕೊಳ್ಳೋ ಮುಂದೆ ಜ್ಞಾನವನ್ನು ಜ್ಞಾನ ತಿಳ್ಕೊಳ್ಳಿ ಅಪ್ರಮಾಣವನ್ನು ತಿಳ್ಕೊಳ್ಳಿ ಅದೇ ಅಪ್ರಮಾಣ ಆಗಲಿ ಜ್ಞಾನಕ್ಕೆ ಉತ್ಪತ್ತಿ ಬೇಕಾ ಹೌದು ಅಪ್ರಾಮಾಣ್ಯ ಬಂದ್ರೆ ಬರೇ ಜ್ಞಾನ ಉಪಯೋಗ ಇಲ್ಲ ಅಂದ್ವಿ ಬರೇ ಬೇಗ ಉಪಯೋಗ ಇಲ್ಲ ಅಂದ್ವಿ ಪ್ರಮಾಣ ಬೇಕು ಬೇರೆ ಅಂತ ಅಪ್ರಮಾಣ ಆಗಿರ್ತದೆ ಅವಾಗ ಅಂತ ಆ ಅಪ್ರಮಾಣನು ಇದ್ರೆ ತೋಳಿ ಇದು ಖರೆ ಅಂತ ಹಂಗ ಹೇಳ್ತದೆ ಸುಳ್ಳು ಇರ್ತದೆ ಸುಳ್ಳು ಅಂತ ತಾನೇ ತಿಳ್ಕೊಳ್ಳಿ ಯಾರೇ ಸಂಶಯ ಯಾಕೆ ಬರ್ಬೇಕು
ಬೇಕಾದಾಗ ಉಪಯೋಗ ಮಾಡ್ತದ, ಇಲ್ಲಾಂದ್ರೆ ಸೂಕ್ತವಾಗಿ ಏನೋ ಬಿದ್ದೋ ಬಿದ್ದು ನಚ ವೇದ ಜ್ಞಾನ ಪ್ರಚೋದ ವೇದಜನಿತ ಜ್ಞಾನ ತತ್ವತಃ ಒಂದೊಂದು ಶಬ್ದ ಮಾಡ್ತದೆ ವೇದಜನಿತ ಜ್ಞಾನ ತತ್ವತಃ ವಿಸಂವಾದ ನಾಸ್ತಿ. ನೋಡ್ರಿ ಈಗ ನೀವು ಮಾಡಲು ಮುಂದೆ ಹೋಗಿಲ್ಲ ಒಂದೇ ಮತ್ತೆ ಇದನ್ನ ನಾವು ಇದನ್ನ ಹೇಳಕ್ ಹೋದ್ರೆ ನಿಮಗೆ ಅರ್ಥ ಆಗುದಿಲ್ಲ. ಈಗ ನೀವು ಅಲ್ಲಿ ಹೋದವ್ರಿ ಹೋಗ್ತಾರ ಅರ್ಥ ಮಾಡ್ತಾರೆ ಸರ್ಕಾರಿಗಳು ಇರ್ತಾವ ಅವು ಹೋಗ್ಬಿಡ್ತಾರೆ. ಅಂದ್ರೆ ವೇದಜನಿತ ಜ್ಞಾನ ತತ್ವತಃ ಅಂದ್ರೆ ಇದ್ದಂಗ ಮೂಲತಃ ಅಲ್ಲ ಅಲ್ಲ ಅಂತ ಅಂತೇಳಿ ನಿಮ್ ಬುದ್ಧಿ ಬಂದಿರ್ತದೆ. ವೆರಿ ಇಂಪಾರ್ಟೆಂಟ್ ಕುತಃ ಎಂಬುವಾಗ ಹಿಂಗ ಹೇಳ್ತೇನೆ ಅನೇನ ಅಪ್ರಾಮಾಣ್ಯ ಗ್ರಹಣಸ್ಯ ಯುಕ್ತಿ ಅನುಸಂಧಾನ ಅಭಾವ ಭಾವ ಯುಕ್ತಿ ಅನುಸಂಧಾನ ಭಾವ ಯುಕ್ತಿ ಅನುಸಂಧಾನ ಭಾವ ಅನ್ಯಥಾ ಭಾವ. ನೀವು ಯುಕ್ತಿ ಅನುಸಂಧಾನ ಮಾಡಿ ಅಪ್ರಾಮಾಣ್ಯ ಗ್ರಹಣ ಆಗ್ಬೇಕಾದ್ರೆ ನೀವು ಯುಕ್ತಿ ಉಪಯೋಗ ಮಾಡಿರ್ತೀರಿ, ಅದಕ್ಕೆ ಹಿಂಗಿರ್ಬೇಕಾಗಿತ್ತಲ್ಲ. ಯುಕ್ತಿ ಅನುಸಂಧಾನ ಭಾವ ಅನ್ಯಥಾ ಭಾವ ಹೋಗ್ತಾವೆ ಇದ್ದಾವೆ. ಯುಕ್ತಿ ಅನುಸಂಧಾನ ಮಾಡಿದ್ದೀರಿ ಅರ್ಥಾತ್ ಪರೀಕ್ಷೆ ಮಾಡಿ ತಿಳಿದಿದ್ರಿ ಅದು ಪ್ರಮಾಣ ಇತ್ತು ಅನ್ಯಥಾ ಅಪ್ರಮಾಣ. ಸೂಕ್ತ ಬುದ್ಧಿರಾಮಿತಿ ಅಪ್ರಾಮಾಣ್ಯ ಶಂಕಾ ಚ ಪ್ರಕೃತ ವೇದಜನ್ಯ ಜ್ಞಾನಾಪೇಕ್ಷೆಯ ಉಕ್ತಂ. ಎಲ್ಲಾ ಸೂಕ್ತ ಭಾಷಾದ ಬಗ್ಗೆ ಏನಾಗಂದ್ರಿ ಯಾಕಂದ್ರೆ ಅಲ್ಟಿಮೇಟ್ಲಿ ವೇದದ ಬಗ್ಗೆ ಹೇಳಬೇಕಾಗಿದೆ. ದುಷ್ಟು ಬುದ್ಧಿನ ಮಿತಿ ಅಪ್ರಾಮಾಣ್ಯ ಶಕ ಎರಡು ವೇದಜನ್ಯ ಜ್ಞಾನ ಅಪೇಕ್ಷೆಯ ಉಕ್ತ ಇನ್ ರೆಫರೆನ್ಸ್ ಟು ವಿತ್ ರೆಫರೆನ್ಸ್ ಟು ವೇದಜನ್ಯ ಜ್ಞಾನ ಅಪೇಕ್ಷೆಯ ದುಷ್ಟು ಬುದ್ಧಿಯಲ್ಲಿ ಅಪ್ರಾಮಾಣ್ಯ. ಇನ್ನೇ ವಿಚಾರ ಮಾಡಿದ್ರೆ ವಸ್ತುತಸ್ತು ವಿಸಂವಾದ ಅನುಸಂಧಾನವತಾಮೇವ ಅಪ್ರಾಮಾಣ್ಯ ಜ್ಞಪ್ತಿ. ಅಪ್ರಾಮಾಣ್ಯ ಯಾವಾಗ ಕೇಳಬೇಕು? ವಿಸಂವಾದ ಇದ್ದಾಗ ಹೋಗಕ್ ಹೋದಾಗ ರಾಜ ಕೇಳ ವೇದ ಸುಳ್ಳು ಅಂದ ಅಪ್ರಾಮಾಣ್ಯ ಬಂತು. ಯಾರಿಗೆ ಬಂತು? ರಾಜಾಗ ಬಂತು. ಮಧ್ವಾಚಾರ್ಯ ಬಂದಿಲ್ಲ ಯಾಕೆ? ವಿಸಂವಾದತ್ವ ಅಲ್ಲಿ ಹೇಳಿಕೆ ಆಗುದಲ್ಲ. ಅದು ಹೇಳ್ತೇವೆ ಒಂದು ಬರೀ ಶಬ್ದ ಅಷ್ಟೇ ಹೋಗಿದೆ. ಅಲ್ಲಿ ವಿಷಮವಾದ ಇಲ್ಲ ಅನ್ನೋದು ಮಧ್ವಾಚಾರ್ಯ. ಅಲ್ಲಿ ಸರ್ಕಾರಿ ಕಾರಣ ಏನು? ಯೋಗ್ಯತ್ವ, ಜ್ಞಾನ ಯೋಗ್ಯತ್ವ ಸರ್ಕಾರಿ ಕಾರಣ. ಅಲ್ಲಿ ಸರ್ಕಾರಿ ಕಾರಣ ಇತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಇವಾಗ ವಿಷಮವಾದನೇ ಕಾರಣ ಇತ್ತು. ಅದಕ್ಕೆ ಅಲ್ಲ ಅಂದ ಅವ್ರು ಹೌದು ಸಿದ್ಧ ಮಾಡ್ತಾರೆ. ವಸ್ತುತಸ್ತು ವಿಷಮವಾದ ಅನುಸಂಧಾನ ತಮ್ಮೇವ ಅಪ್ರಾಮಾಣ್ಯ ಚಕ್ತಿ. ವಿಷಮವಾದ ಏನದ ಯಾಕೆ ಬಂದ್ರೆ ಅನ್ನೋದು ಯಾರಿಗೆ ಗೊತ್ತಾಗುವುದಿಲ್ಲ. ಅವ್ರಿಗೆ ಬರ್ತಾನ ಈಗ ಬಡಿಯಾರ ಅವನ ಇದ್ದಾನೆ ಅಂತ ಹೇಳ್ಕೊಡ್ರು. ಇವರು ರಾಮನಗರ್ ಮತ್ತು ಚನ್ನಪಟ್ಟಣ ಕಡೆ ಆಟಿಗೆ ಮಾಡೋ ಕಟಿಗೆ ಆಟಿಗೆ ಅವ್ರು ಬಾಳೆ ಹೆಣ್ಣು ಮಾಡಿಟ್ಟಿರ್ತಾರೆ. ಇದು ತರಕಾರಿ ರೇಟ್ ಮಾಡಿರ್ತಾರೆ. ಅವಾಗ ವಿಷಮವಾದ ಗೊತ್ತು ಅದಾದ್ರೆ ಇದು ತಿಳ್ಕೊಳಕ್ಕೆ ಹಿಂಗ್ ಮಂದಿ ಅದು ತಿಳ್ಕೊಳ್ಳಿ ಅಂತೇ ಮಾಡಿರ್ತಾನವ.
ಅಪ್ರಾಮಾಣ್ಯವನ್ನ ಕಳೆದ ಮೇಲೆ ಅಂದ್ರೆ ಅಪ್ರಾಮಾಣ್ಯವನ್ನು ಕಳೆಯುವುದರ ಮೇಲೆ ಪ್ರಾಮಾಣ್ಯ ಅವಲಂಬಿಸಿದೆ. ಸ್ವತಃ ಇಲ್ಲ ಅಲ್ಲ. ಹಾ ಬರೋಬ್ರ, ಈಗ ಅವ ಎಲ್ಲೆಲ್ಲಿ ಸಂವಾದ ಮಾಡಿದ್ದ ಅಲ್ಲಿ ಅವ ಅದೇ ಅದಕ್ಕೆ ಬೇರೆ ಸತ್ಯ ಅವನು ಗೊತ್ತಾಗ ಅಪ್ರಾಮಾಣ್ಯ ಇರಬಾರದು. ಇಷ್ಟೇ ನೋಡ್ರಿ, ಇಲ್ಲಿ ಅಪ್ರಾಮಾಣ್ಯ ಕಳೆದುಕೊಂಡದ್ರಿಂದ ಸತ್ಯ ಗೊತ್ತಾಯ್ತು. ಸತ್ಯ ತಿಳಿಬೇಕಾದ್ರೆ ಅಪ್ರಾಮಾಣ್ಯ ಅಂತ ಹೊರಟು ಹೋಗ್ಬೇಕು. ಯಾವ್ದು ಹೊರಟು ಹೋಗದೆ ಇದು ತಿಳಿಯೋದಿಲ್ವೋ ಅದು ಅದರ ಮೇಲೆ ಅವಲಂಬಿಸಿದೆ. ಹಂಗಂದ್ರೆ ಎಲ್ಲ ಕಡೆ ಹಂಗ ಆಗ್ಬೇಕು. ಅಲ್ಲಿ ಅದೇಂತ ಸ್ವತಃ ಪ್ರಾಮಾಣ್ಯ ಹೆಂಗ ಹೇಳ್ತಾರೆ ಎಂದಾಗ ಅಲ್ಲ ಅಂದ್ರೆ ಪ್ರತಿಯೊಂದು ವಸ್ತು ನೋಡಿದ ತಕ್ಷಣ ಅದು ಇದಾಗ್ಬೇಕಮ್ಮ ನಮ್ಗೆ ಸಂಖ್ಯೆ ಪಡ್ಕೊಂಡು ಪಂದ್ರ ಮಾಡ್ಬೇಕಾಗ್ತದೆ. ಕಡೆಯದೇ ಅದ ಅಂದ್ರೆ ಅಪ್ರಾಮಾಣ್ಯಗಳು ಹೊರಟು ಹೋಗಿವೆ ಅನ್ಬೇಕು. ಊಟದ ಬಹಳ ಮಜಾ ಇರ್ತಾವ. ಏವಂ ಸತಿ ವಿಷಮವಾದ ಆಭಾವ ಸತಿ ಪ್ರಾಮಾಣ್ಯ ಪ್ರತಿಯತೆ ವಿಷಮವಾದ ಆಭಾವ ಇದೆ ತದಪಿ ಬರ್ತಾ ಇರೋ ಸ್ಯಾತ್ ವಿಷಮವಾದ ಅಭಾವ ವಿಷಮವಾಗಿಲ್ಲ ಅಂತ ಅದಕ್ಕೆ ಸತ್ಯ ಅದು ಪಡೆದ ಪ್ರಾಮಾಣ್ಯ ಆಯ್ತಲ್ಲ ಅಂದ ಅಂದ್ರೆ ನೀವು ಸದಾ ಪ್ರಮಾಣ ಹೆಂಗಾಗ್ತೀವಿ. ನಾನು ಏನೊಂದು ಸತಿ ವಿಷಮವಾದ ಅಭಾವ ಸತಿ ಪ್ರಾಮಾಣ್ಯ ಪ್ರತೀಯತೆ ಇದು ತಲುಪಿ ಬರುತ್ತಾ ಇವ ಸುತ ಹೆಚ್ಚಿದ ಪ್ರಾಮಾಣ್ಯ ಭಾವ ಇವ ನೇತ್ರ ಬೈದ ನೇತ್ರಾಂಕುರ ಜನಯತಿ ತಾವತ ದಾಭಾವವು ನೇತ್ರಾಂಕುರಸ ಕಾರಣ ಭವತಿ. ಈಗ ವೈತ್ರ ಬೀಜ ಏನು ಕಾರಣ ಬಂದಿಲ್ಲ ಅಲ್ಲಿ ಸಾಕಾರ ಕಾರಣ ಕೆಳಗ್ ಬೀಳ್ತಾವ ಬೆಳಿತಾವ ಮಾತ್ರ ವೇತನೇ ಬೆಳಿತಾವ. ಹೌದು, ಯಾವಾಗ ಬರೋದು? ಇದು ಸಹಕಾರಿ ಇಲ್ಲ, ಸಹಕಾರಿ ಇಲ್ಲ. ದಾವಧನ ಅನ್ನೋದು ಸಹಕಾರಿ ಬಂತು, ಬಂದಾಗ ಅದೇನೋ ಬದಲಾಗಿ ಅಂದ್ರೆ ದಾವದಹನ ಆಗದೆ ಇರೋದು ವೇತ್ರ ಹುಟ್ಟಲಿಕ್ಕೆ ಕಾರಣ. ಹಂಗೆ ಹಂಗ ಆಗ್ತದಲ್ಲ ಅಂತ ಅಂದ್ರೆ ಯಾವ ವೇತ್ರ ಟೋಪಿಗೆ ಇಲ್ಲ ಅಂತ ಕಾಣಕ್ಕೆ ನನಗಾದ್ರೆ ಅದಂತಲ್ಲ ಇದು ಪಶು ದೋಷ ಚತ್ವಾರ ದಾಹಾಭಾವ ವಿಚ್ಚ ವಿಚ್ಚು ತೋ ವಿಪರೀತ ಕಾರ್ಯ ಅನುತ್ಪಾದಯ ಸತಿ ನೇತ್ರ ಬೀಜಂ ಅನ್ಯಥಾಪವಾದ ಜಗತ್ನವು ಇಲ್ಲ ಅಂತ ಕಾಗೆ ಕರೆ ಇದ್ದ ಕಾರಣ ಗಿಳಿ ಅಸಂಬದ್ಧ ಕಾರಣ ಅದಕ್ಕೆ ಅನ್ಯಥಾ ಉತ್ಸರ್ಗಾಭವಾದವು ಕಿಂಚ ಅಪ್ರಾಮಾಣ್ಯ ಗ್ರಹಣ ಕಾರಣ ಅಭಾವ ಸ್ಯಾಪಿ ಪ್ರಾಮಾಣ್ಯ ಗ್ರಹಣ ಉಪಯೋಗ ನ ಪ್ರಕೃತಿ ಕಾಚಿ ಅಸ್ಮಾಕಮ್ಮ. ಅಪ್ರಾಮಾಣ್ಯ ಇಲ್ಲ ಅಂತ ತಿಳಿಯೋಗ ಮೇಲಿಂದ ಪ್ರಾಮಾಣ್ಯ ಕೇಳಿತವೆ ಅಂತಂದ್ರು ನಮ್ಗೇನ್ ತಕರಾರ ಇಲ್ಲ. ಅಪ್ರಾಮಾಣ್ಯ ಕಳಿಬೇಕಿಷ್ಟೇ. ನೀವ್ ಹೇಳೋದು ಅಪ್ರಾಮಾಣ್ಯ ಕಳಿಬೇಕು ಅಂತ ಹೇಳ್ದಂಗತ್ತು ಅದು ಆಗ್ಬಿಟ್ಟು ಒಪ್ಕೋತೀವಿ ನಾವು. ಅಪ್ರಾಮಾಣ್ಯ ಕಳಿಬೇಕಂದ್ರೆ ಅದ್ರ ಮ್ಯಾಲಿದು ಒಪ್ಪಿದ ಸ್ವತಃ ಪ್ರಾಮಾಣ್ಯ ಅಂತ ಸ್ವತಃ ಪ್ರಾಮಾಣ್ಯ ಇಲ್ಲ ಅಂದ್ರೆ ಇರ್ಲಿ ಅಪ್ರಾಮಾಣ್ಯ ಕಳೆಯೋ ಅಷ್ಟರ ಮಟ್ಟಿಗೆ
ಅಪ್ರಾಮಾಣ್ಯ ಕಯೋಷ್ಟ ಮಟ್ಟಿಗೆ ಅದು ಪಡೆದ ಹಾಗಿದೆ. ಅಪ್ರಾಮಾಣ್ಯ ಕಯೋಷ್ಟ ಮಟ್ಟಿಗೆ ಬರ್ತ ಅನ್ಕೊಡ್ರಿ. ಓಕೆ, ಸ್ವತಃ ಪ್ರಾಮಾಣ್ಯ ಉಳಿದು ಹೋಗ್ತದೆ. ಕಿಂತ ಅಪ್ರಾಮಾಣ್ಯ ಗ್ರಹಣ ಕಾರಣ ಅಭಾವಶ್ಯಾಪಿ ಪ್ರಾಮಾಣ್ಯ ಗ್ರಹಣ ಉಪಯೋಗಿ ಆಗ್ತದೆ ಅಂತ ನೀವು ಕಾಂತಿ ಅಸ್ಟ್ ಮಾಡಿ. ಹೌದು, ಪ್ರಾಣ ನೀವು ತುಷದು ಸಂಗದ ನೋಡಪ್ಪ ಅಂದ್ರೆ ಅದೇ ಆತು ಅಪ್ರಾಮಾಣ್ಯ ಕಾರಣವೀನತ್ವ ಇದು ಪ್ರಾಮಾಣ್ಯ ಸ್ಥಿತಿಗೆ ಕಾರಣ. ಹ್ಮ್, ಇದ್ರ ಸಂಸ್ಕೃತಿ ಹೌದು.